ಶರಣಾದ ರೈತ ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದ 60 ವರ್ಷದ ರೈತನಾದ ಚಿದಾನಂದ ರಾಮು ಮಾಲ್ಕರಿ ಈತನು ಸಾಲಬಾಧೆಯಿಂದ ತೋಟದ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ವರದಿಯಾಗಿದೆ ಮೃತ ರೈತನು ಇಂಗಳಿ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳಲ್ಲಿ 462000 ಸಾಲ ಮಾಡಿದ್ದು ಇತ್ತೀಚೆಗೆ ಬಂದ ಮಹಾಪೂರದಿಂದ ಮನೆಗೆ ಹಾನಿಯಾಗಿದ್ದಲ್ಲದೆ ಬೆಳೆಯು ಮುಳುಗಡೆಯಾಗಿ ಸಂಪೂರ್ಣ ಹಾನಿಯಾಗಿದ್ದನ್ನು ಸಹಿಸಿಕೊಳ್ಳಲಾಗದೆ ನಸುಕಿನ 3 ಗಂಟೆ ಸುಮಾರಿಗೆ ತೋಟದ ಮನೆಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾನೆ ಈ ವೇಳೆ ಮನೆಯ ಸದಸ್ಯರು ಆತನಿಗಾಗಿ ಶೋಧ ಮಾಡಿದಾಗ ತೋಟದ ಮನೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ದೊರಕಿದ್ದಾನೆ ಕೂಡಲೇ ಆತನನ್ನು ಸಂಗಲಿಯ ಸರ್ಕಾರಿ ಆಸ್ಪತ್ರೆಗೆ ಉಪಚಾರಕ್ಕಾಗಿ ಸಾಗಿಸಲಾಗಿದ್ದು ಉಪಚಾರ ಫಲಕಾರಿಯಾಗದೆ ಆತ ಸಾವನ್ನಪ್ಪಿದ್ದಾನೆ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿದ್ದಾರೆ ಮೃತ ಚಿದಾನಂದನಿಗೆ ಪತ್ನಿ ಮಗ ಇಬ್ಬರು ಸಹೋದರರು ಹೀಗೆ ಪರಿವಾರವಿದೆ ಇತ್ತೀಚೆಗೆ ಬಂದ ನೆರೆಯಿಂದ ಪರಿಸರದ ರೈತರ ಜಮೀನುಗಳಲ್ಲಿಯ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ರೈತರು ನಿರಾಶರಾಗಿದ್ದಾರೆ ಮಹಾಪೂರ ಮತ್ತು ಹೆಚ್ಚುತ್ತಿರುವ ಸಾಲದಿಂದ ರೈತರಲ್ಲಿ ನಡುಕು ಉಂಟುಮಾಡಿದೆ ಇಂತಹ ರೈತರಿಗೆ ಮಾನವೀಯತೆಯಿಂದ ಮಾರ್ಗದರ್ಶನ ಮಾಡುವುದು ಅವಶ್ಯವಾಗಿದೆ ಎಂದು ಪರಿಸರದ ನಾಗರಿಕರಿಂದ ವ್ಯಕ್ತವಾಗುತ್ತಿದೆ ಪಂಚ್ ನ್ಯೂಸ್ ಗಾಗಿ ಇಂಗಳಿಂದ ರಾಜು ಕೋಡಿ